ಈ ತೆಲುಗು ಜನಕ್ಕೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಹೋಗ್ಬಿಟ್ಟು ನಾನು ಮೇಲೆ ಪವರ್ ಸ್ಟಾರ್ ಅಲ್ಲ ಪವರ್ ಸ್ಟಾರ್ ಏನಿದ್ರು ಇಂಡಿಯಾಗೆ ಒಬ್ಬರೇ ಒಬ್ರು ಅದು ಪವನ್ ಅವರು ಅಂತ ಹೇಳಿದ್ರಂತೆ ಏನು ಕಾಮಿಡಿ ಮಾಡ್ತೀರಾ ಗುರು ನೀವೆಲ್ಲ ಹಾಂ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಈ ತೆಲುಗು ಅವ್ರಿಗೆ ಅವರ ಸ್ಟಾರ್ಸ್ಗಳಿಗೆ ಸಿನಿಮಾ ಮಾಡೋಕ್ಕೆ ನಮ್ಮ ಡೈರೆಕ್ಟರ್ ಬೇಕು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬೇಕು ಆದರೆ ನಮ್ಮ ಸಿನಿಮಾಗಳು ಬೇಡ ನಮ್ಮ ಆ್ಯಕ್ಟರ್ಸ್ಗಳಂತೂ ಬೇಡವೇ ಬೇಡ ಎಂಥ ಚಿಕ್ಕ ಬುದ್ಧಿ ಇರೋರು ಗುರು ಈ ತೆಲುಗು ಅವರು ಎಲ್ಲರೂ ಅಲ್ಲ ಕೆಲವರು ವೀಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ವಿಷಯನ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಅಂದರೆ ವೀಡಿಯೋ ನಿಮಗೆ ದೇವರನೆ ಅರ್ಥ ಆಗಲ್ಲ ಫಸ್ಟ್ ಮ್ಯಾಟರ್ ಏನಂತ ಅಂದರೆ ಈ ತೆಲುಗು ಡೈರೆಕ್ಟರ್ ಯಾವನೋ ಬುಚ್ಚಿ ಸಾರಿ ಗಿಚ್ಚಿ ಬಾಬು ಅಂತೆ ಮಾಡೋ ಕೆಲಸ ಇಲ್ಲದೆ ಕತೆ ಬರೆಯೋಕೆ ತಲೆ ಇಲ್ಲದೆ ಕ್ಲಬ್ ಹೌಸಲ್ಲಿ ಇವರ ಸಿನಿಮಾಗೆ ಬಿಲ್ಡಪ್ ಕೊಡೋಕೆ ಹೋಗಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ ಪುಷ್ಪ ಫಸ್ಟ್ ಕೆಜಿ ಎಫ್ ಲೋ ಪುಷ್ಪ ಗಾನಿ ಗಾನಿ ಆ ಎಲಿವೇಷನ್ ಬೇರೆ ಪುಷ್ಪ ಅಂತ ಅಲ್ಲೂ ನೀನು ಎಂತ ನಿರಬ ಇನ್ನು ಹುಟ್ಟದ ಇರೋ ಮಗುಗೂ ಹುಟ್ಟಿ ಬೆಳೆದು ದೊಡ್ಡವನಾಗಿರೋ ಹುಡುಗನಗೂ ಕಂಪೇರ್ ಮಾಡ್ತಿದ್ಯಾಲ ನಿನ ಏನ್ ಹೇಳೋಣ ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟವನೇ ಏನಂದರೆ ಅವ್ನಿಗೆ ಸುಕುಮಾರ್ ಅವ್ರನ್ನ ನೋಡಿದರೆ ಜಲಸ್ ಫೀಲ್ ಆಗುತ್ತಂತೆ ಅವ್ರ ಥರ ಸ್ಟೋರಿ ಆಗ್ತಿಲ್ವಲ್ಲ ಅಂತ ನಿನಗೆ ನಿಮ್ಮ ಡೈರೆಕ್ಟರ್ಗಳನ್ನ ನಿಮ್ಮ ಹೀರೋಗಳನ್ನ ಕಂಡ್ರೇ ಈ ಲೆವೆಲ್ಗೆ ತಿಾ ಉರಿಯುತ್ತೆ ಇನ್ನು ನಮ್ಮ ಮಣ್ಣಿನ ಹುಲಿಗಳು ಬಂದು ನಿಮ್ಮ ನಾಡಲ್ಲಿ ಹೆಸರು ಮಾಡ್ತಿರ್ಬೇಕಾದ್ರೆ ನಿನಗೆ ಯಾವ ರೇಂಜ್ಗೆ ಹೊಟ್ಟೆಗೆ ಬೆಂಕಿ ಬಿದ್ದಿದೆ ಅಂತ ನೀನು ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲೇ ಗೊತ್ತಾಗ್ತಿದೆ ಕಂದ ಆಗಿಚ್ಚೆ ಎಲಿವೇಶನ್ ಹಂಗಿದೆ ಹಿಂಗಿದೆ ಅಂತ ಯಾರ ಸಿನಿಮಾ ಜೊತೆಗೆ ಕಂಪೇರ್ ಮಾಡ್ತಿದೆಯಾ ಅಂತ ತಿಳ್ಕೊ ಪ್ರಶಾಂತ್ ನೀಲಲ್ಲಿರೋದು ನಿಮ್ಮ ಹೀರೋಗಳೇ ನಿಮ್ಮ ಪ್ರೊಡಕ್ಷನ್ ಹೌಸ್ಗಳೇ ಹುಡುಕೊಂಡು ಬರ್ತಿದೆ ನಮ್ಮ ನೀಲವ್ರ ಹತ್ರ ನೋಡಪ್ಪ ಪಾಗಿಚ್ಚಿ ಬಾಬು ನೀನು ಎಷ್ಟೇ ಹೇಟ್ರಿಕ್ ಸ್ಪ್ರೆಡ್ ಮಾಡಿದರೂ ಕಂಪೇರ್ ಮಾಡಿ ಕಿರಿಕ್ ಮಾಡಿದರೂ ನಾವು ನಿಮ್ಮ ಹೀರೋಗಳಿಗೆ ನಿಮ್ಮ ಡೈರೆಕ್ಟರ್ಗಳಿಗೆ ನಿಮ್ಮ ಸಿನಿಮಾಗಳ ಬಗ್ಗೆ ಏನು ಕೆಟ್ಟದ್ದು ಮಾತಾಡಲ್ಲ ಯಾಕಂದರೆ ಅದು ನಮ್ಮ ದೊಡ್ಡ ಗುಣ ಆ್ಯಂಡ್ ಪ್ರತಿ ಸಿನಿಮಾನೂ ಪ್ರತಿ ಡೈರೆಕ್ಟರ್ಗಳ್ನು ಪ್ರತಿ ಹೀರೋಗಳ್ನು ಯಾರನ್ನೇ ಆದರೂ ಇಂಡಿವಿಜುವಾಲಿಟಿ ಬೇಸ್ ಮೇಲೆ ನೋಡೋರು ನಾವು ನೆಕ್ಸ್ಟ್ ಟೈಮ್ ಏನಾದರೂ ಇಂಥ ಸ್ಟೇಟ್ಮೆಂಟ್ಗಳು ಬಂದರೆ ನಿನಗೆ ಕೊಡೋ ರಿಯಾಕ್ಷನ್ಗಳು ಇನ್ನೂ ದೊಡ್ಡದಾಗ ಇರುತ್ತೆ ಇನ್ನೂ ಎರಡನೇ ಮ್ಯಾಟ್ರಿಕ್ ಬಂದರೆ ಈ ತೆಲುಗು ಇನ್ಸ್ಟಾಗ್ರಾಮ್ ಪೇಜ್ಗಳು ಇತ್ತೀಚೆಗೆ ಒಂದು ಪೋಸ್ಟ್ ಹಾಕಿ ಇಲ್ಲದೇ ಇರೋ ಸುದ್ದಿನ ತುಂಬ ವೆಲ್ ಪ್ಲ್ಯಾನ್ಡಾಗಿ ಸ್ಪ್ರೆಡ್ ಮಾಡ್ತಿದೆ ಅದೇನಪ್ಪ ಅಂತಂದರೆ ನಮ್ಮ ಒನ್ ಆ್ಯಂಡ್ ಓನ್ಲಿ ಪವರ್ ಸ್ಟಾರ್ ಅವರು ಹೇಳಿದ್ರಂತೆ ಅವ್ರ ಹತ್ರ ಹೋಗಿ ಅವ್ರನ್ನ ಪವರ್ ಸ್ಟಾರ್ ಅಂತ ಅನ್ನಬಾರ್ದಂತೆ ಪವರ್ ಸ್ಟಾರ್ ಇಡೀ ಇಂಡಿಯಾಗೆ ಒಬ್ಬರೇ ಅಂತೆ ಅದು ಪವನ್ ಅವರು ಮಾತ್ರ ಅಂತೆ ಎಂಥ ಗುರು ನಿಮ್ಮವೆಲ್ಲ ಹಾಂ ಪವನ್ ಕಲ್ಯಾಣವರು ಯಾರು ಅಂತ ಕರ್ನಾಟಕದಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಅದು ಬಿಡಿ ಬೇರೆ ವಿಚಾರ ಪುನೀತ್ ಅವರು ಏನು ಹೇಳಿದ್ದಾರೆ ಅಂತ ಒರಿಜಿನಲ್ ವಿಡಿಯೋ ಹಾಕ್ತಿದ್ದೀನಿ ನೋಡಿ ರಾಜ್ಕುಮಾರ್ ಇದು ಪುನೀತ್ ಅವರು ಯುವರತ್ನ ತೆಲುಗು ಪ್ರಮೋಷನ್ಸಲ್ಲಿ ಹೇಳಿರೋದು ಇಂಟರ್ವ್ಯೂವರ್ ಕೇಳ್ತಾರೆ ನೀವು ನಿಮ್ಮ ನಾಡಲ್ಲಿ ಪವರ್ ಸ್ಟಾರ್ ಇಲ್ಲಿ ಪವನ್ ಕಲ್ಯಾಣ್ ಅವರು ಪವರ್ ಸ್ಟಾರ್ ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ ಸೊ ಅದಕ್ಕೆ ನಮ್ಮ ಅಪ್ಪು ಅವರು ನೋನು ಇಲ್ಲಿ ಅಂದರೆ ತೆಲುಗು ರಾಜ್ಯದಲ್ಲಿ ನಾನು ಪವರ್ ಸ್ಟಾರ್ ಅಲ್ಲ ಇಲ್ಲೇನಿದ್ರು ಪವನ್ ಕಲ್ಯಾಣವರು ಮಾತ್ರ ನಾನು ಜಸ್ಟ್ ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ್ದಾರೆ ಮೂರು ತಿಂಗಳು ಹಿಂದೆ ನಡೆದಿರೋ ಈ ವಿಚಾರನ ಅವರು ಈಗ ನೋಡಿಬಿಟ್ಟು ಇಲ್ಲೇ ಇರೋ ಫೇಕ್ ನ್ಯೂಸ್ನೆಲ್ಲ ಸ್ಪ್ರೆಡ್ ಮಾಡ್ತಿದ್ದಾರೆ ಸೊ ದಯವಿಟ್ಟು ಇನ್ನೂ ಈ ವಿಚಾರ ಯಾರಿಗೂ ಜಾಸ್ತಿ ಗೊತ್ತಿಲ್ಲ ನಾನು ಈ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವೇನಾದರೂ ವಿಡಿಯೋ ನೋಡಿ ಸುಮ್ಮನೆ ಆದರೆ ಇದೇ ಥರ ಈ ತೆಲುಗು ಅವರ ಕಿತ್ತೋ ಇನ್ನೂ ಜಾಸ್ತಿ ಆಗ್ತವೆ ದಯವಿಟ್ಟು ಹೋಗಿ ಫ್ಯಾನ್ ಪೇಜ್ಗಳನ್ನ ಕಮೆಂಟ್ಸ್ನಲ್ಲಿ ಮೆನ್ಷನ್ ಮಾಡಿ ಸಾಕು ಮುಂದಿಂದು ಅವರೇ ನೋಡ್ಕೋತಾರೆ ಈ ಕೆಲವೊಬ್ಬರು ಬರ್ತಾರೆ ಈಗ ಕೆಳಗೆ ಕಮೆಂಟ್ಸಲ್ಲಿ ತಂದಿಡೋ ಕೆಲಸ ಮಾಡಬೇಡೋ ಲೋಫರ್ ಚಪ್ಪರ್ ಅಂತ ಹೇಳ್ಕೊಂಡು ಗುರು ತಂದಿಟ್ಟಿರೋರು ಅವರು ಅದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅಂತ ಕಂಪ್ಲೀಟಾಗಿ ಬಿಡಿಸಿ ಹೇಳೋ ಕೆಲಸ ಮಾಡ್ತಿದ್ದೀನಿ ಮುಂದೇನು ಮಾಡ್ತೀನಿ ಅಷ್ಟೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫಸ್ಟ್ ವೀಡಿಯೋನ ಶೇರ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್